ಈಗ ಅನ್ನಭಾಗ್ಯ ಅಕ್ಕಿಗೆ ಸಿಕ್ಕದೆ ಇರೋದ್ರಿಂದ ದುಡ್ಡು ಕೊಡ್ತಾ ಇದ್ದೀವಿ 170 ರೂಪಾಯಿ ಒಬ್ಬ ವ್ಯಕ್ತಿಗೆ, ಒಟ್ಟು 5 ಜನಕ್ಕೆ 170 ರೂಪಾಯಿ ಕೊಡ್ತೀವಿ. ಪ್ರತಿಯೊಬ್ಬರಿಗೂ ಕೂಡ 170 ರೂಪಾಯಿ ಕೊಡ್ತೀವಿ. 34 ರೂಪಾಯಿ ಒಂದು ಕೆ ಜಿ ಅಂತೆ 170 ರೂಪಾಯಿ ಕೊಡ್ತಾ ಇದ್ದೀವಿ. ಅಕ್ಕಿ ಸಿಕ್ಕಲಿಲ್ವಲ್ಲ, ಕೇಂದ್ರ ಸರ್ಕಾರದವ್ರು ರಾಜಕೀಯ ಮಾಡಿಬಿಟ್ರು, ಹಾಗಾಗಿ ಅಕ್ಕಿ ಕೊಡ್ತಾ ಇದ್ದೀವಿ, ಅನ್ನ ದುಡ್ಡು ಕೊಡ್ತಾ ಇದ್ದೀವಿ. ಕೆಲವು ಸರ್ವೆ ಪ್ರಕಾರ ಜನಕ್ಕೂ ಇದೆ ಬೆಟರ್. ಜಿ ಎಸ್ ಟಿ ಹಣ ಬಾಕಿ ಇತ್ತು ಕೇಂದ್ರದಿಂದ, ನೀವು ಪದೇ ಪದೇ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಏನಾಗ್ತದೆ? ಯಾವುದು GST ಬಗ್ಗೆನಾ? ಅವೆಲ್ಲ ಬೇರೆ ವಿಚಾರಗಳು ಮಾತಾಡಿ. ಇವಾಗ 5 ವಿಚಾರಗಳ ಬಗ್ಗೆ ಸುಮ್ಮನೆ ಡೈಲ್ಯೂಟ್ ಆಗಿಬಿಡ್ತವೆ ಅಂತ ಹೇಳಿ ಹೆಚ್ಚು ಮಾತಾಡಕ್ಕೆ ಹೋಗಲಿಲ್ಲ. ಇವಿಷ್ಟು ಮಾತಾಡಿದೆ. ಆದಷ್ಟು ಜಾಗೃತಿ ಆಗುತ್ತೆ. ಇವತ್ತು ಮಾತಾಡ್ತೀವಿ, ಲಿಸ್ಟ್ ಕಳಿಸಿ, ಚರ್ಚೆ ಆಗಿದೆ, ಲಿಸ್ಟು ಕಳಿಸಿದ್ದೀವಿ, ಇನ್ನೊಂದು ಫೈನಲ್ ಚರ್ಚೆ ಮಾಡಬೇಕು ಅಷ್ಟೆ. ಒಂದೇ ಸತಿ ಆಗುತ್ತೆ ಸರ್ ಎಲ್ಲ? ಹಾಂ, ಎಲ್ಲ ಒಂದೇ ಸತಿ ಆಗುತ್ತಾ? ಇಲ್ಲ, ಬರೀ MLAಗಳು ಮಾತ್ರ. ಫಸ್ಟ್ ಪೇಸ್ನಲ್ಲಿ MLAs, ಸೆಕೆಂಡ್ ಪೇಸ್ನಲ್ಲಿ ಕಾರ್ಯಕರ್ತರು, XMLAsು ಕಾರ್ಯಕರ್ತರು ಎಲ್ಲ ಸೆಕೆಂಡ್ ಪೇಸ್ನಲ್ಲಿ. ಇಲ್ಲ, ಈಗ ಮೊದಲನೇ ಹಂತದಲ್ಲಿ MLAಗಳಾಯ್ತಾರೆ, ಎರಡನೇ ಹಂತದಲ್ಲಿ ಕಾರ್ಯಕರ್ತರು, XMLAಗಳು, MLCಗಳು ಅವ್ರಿಗೆ ಆಗ್ತವೆ. ನಾವು ಬಿಫೋರ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್ನೇ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಇವತ್ತು ಯಾರು ಇಲ್ಲ, ನಾಳೆ ಸುರ್ಜೇವಾಲ ಅವರು ಭೇಟಿ ಮಾಡಿ ಮಾತಾಡ್ತಾರೆ.